ಅಮೋಘ ವರ್ಷ ಅವರು ಮಾತನಾಡಿದ್ರು. ವೈಲ್ಡ್ ಕರ್ನಾಟಕ ಖ್ಯಾತಿಯ ಅಮೋಘ ವರ್ಷ ಅವರು ಗಂಧದ ಗುಡಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮೇಕಪ್ ಇಲ್ಲದೆ ನಟಿಸಿದ್ದಾರೆ. ಪವರ್ ಸ್ಟಾರ್ ಎಂಬ ಟೈಟಲ್ ಅನ್ನ ಚಿತ್ರದಲ್ಲಿ ತೆಗೆಸಿದ್ದಾರೆ. ಅದು ಅವರ ದೊಡ್ಡತನ. ಅವರು ಅಷ್ಟು ಸರಳ ವ್ಯಕ್ತಿ. ಅವರು ಚಿತ್ರಕ್ಕಾಗಿ ಒಂದು ವರ್ಷ ರಾಜ್ಯದ ಎಲ್ಲಾ ಕಡೆ ಅವರು ಸುತ್ತಾಟವನ್ನು ನಡೆಸಿದ್ದಾರೆ. ನಮ್ಮ ಜೊತೆಗೆ ಗಂಧದ ಗುಡಿಯಲ್ಲಿ ಹಲವು ಹಾಡುಗಳು ಕೂಡ ಇವೆ. ಗಂಧದ ಗುಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲಿ ಅನ್ನೋದು ಅಮೋಘ ವರ್ಷ ಅವರ ಹೇಳಿಕೆ. ಪುನೀತ್ ರಾಜ್ಕುಮಾರ್ ಕಡಿಯದಾಗಿ ನಟಿಸಿರುವಂತಹ ಒಂದು ಚಿತ್ರ ಗಂಧದ ಗುಡಿ. ಗಂಧದ ಗುಡಿ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಂಡಿದ್ರು. ಆ ಕನಸನ್ನ ಈಗ PRK ಪ್ರೊಡಕ್ಷನ್ ಮೂಲಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಟೀಸರ್ ಬಿಡುಗಡೆ ಮಾಡಿದ್ದಾರೆ. ಆ ಟೀಸರಲ್ಲಿ ಪಾತ್ರ ವಹಿಸಿರುವಂತಹ ಅಮೋಘ ವರ್ಷ ನನ್ನ ಜೊತೆ ಇದ್ದಾರೆ. ಅದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಸರ್, ಪುನೀತ್ ಅವರ ಕನಸು ನವೆಂಬರ್ 1 ಟೀಸರ್ ಬಿಡುಗಡೆ ಮಾಡಬೇಕಾಗಿತ್ತು ಅನ್ನೋವಂಥದ್ದು. ಬಟ್ ಯಾರೂ ಊಹಿಸಿದಂಥ ಘಟನೆ ನಡೆದು ಪುನೀತ್ ನಮ್ಮ ಜೊತೆ ಇಲ್ಲ, ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಇಲ್ಲ. ಅವರ ಈ ಕನಸು ಏನಿತ್ತು ಸರ್? ಇದು ಕಾನ್ಸೆಪ್ಟ್ ಏನು? ಇದ್ರ ಬಗ್ಗೆ ಮೊದಲ ರಿಯಾಕ್ಷನ್? ಇಲ್ಲ, ಅವರು ನವೆಂಬರ್ 1 ನೀವು ಹೇಳಿದಾಗೆ ಕರ್ನಾಟಕ ರಾಜ್ಯೋತ್ಸವ ದಿವಸ ಇದನ್ನು ಒಂದು ಬಿಡುಗಡೆ ಮಾಡೋಣ, ಇದು ಒಂದು ನಮ್ಮ ರಾಜ್ಯಕ್ಕೆ ಹಾಗೆ ಅವ್ರ ತಂದೆಯವ್ರಿಗೆ ಹಾಗೆ ಗಂಧದ ಗುಡಿ ನಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್. ನಾವೆಲ್ಲ ಅದಕ್ಕೆ ಫ್ಯಾನ್ಸು. ಕಾಡಿನ ಬಗ್ಗೆ ಎಷ್ಟು ಒಂದು ತೋರಿಸ್ಕೊಟ್ಟ ಫಸ್ಟ್ ಇಂಡಿಯಾದಲ್ಲೇ ಫಸ್ಟ್ ಸಿನಿಮಾ ಅದು, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಕನ್ಸರ್ವೇಷನ್ ಬಗ್ಗೆ ಹೇಳಿದಂಥ ಸಿನಿಮಾ ಅದು. ಅದಕ್ಕೆಲ್ಲದಕ್ಕೂ ಒಂದು ಟ್ರಿಬ್ಯೂಟ್ ಅಂತ ನಾವು ಒಂದು ನವೆಂಬರ್ 1 ಅದನ್ನು ಲಾಂಚ್ ಮಾಡಬೇಕಾಗಿತ್ತು. ಬಟ್ ಏನೋ ಅನ್ಫಾರ್ಚುನೇಟ್ಲಿ ಹಾಗಾಯಿತು. ಬಟ್ ಇವತ್ತು ಅವರ ತಾಯಿಯವರು ಹುಟ್ಟಿದಬ್ಬ, ಸೊ ಇವತ್ತು ಅದಕ್ಕೆ ಒಂದು ನಮ್ಮ ಜೊತೆ ಇದ್ದರೆ ಅವರು ನೋಡಿ ಸಂತೋಷ ಪಡ್ತಾಯಿದ್ರು. ಬಟ್ ಅವ್ರು ಇದ್ದಿದ್ರೆ ಇದನ್ನು ರಿಲೀಸ್ ಮಾಡೋಣ ಅಂತ ಹೇಳಿರೋರು. ಸೊ ನನಗೆಲ್ಲೋ ಒಂದು ಕಡೆ ಅವ್ರು ನಮ್ಮ ಜೊತೆನೇ ಇದ್ದಾರೆ, ಅವರು ಒಂದು ಮಾರ್ಗದರ್ಶನದಲ್ಲೇ ನಾವು ಇದನ್ನು ಬಿಡುಗಡೆ ಮಾಡ್ಕೊಂಡು ಹೋಗ್ತಾ ಇರೋಣ ಅಂತ ಹೇಳಿ ಇವತ್ತು ಅದನ್ನು ಬಿಡುಗಡೆ ಮಾಡಿದ್ವಿ. ಸರ್, ಈಗ ಗಂಧದ ಗುಡಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಒಂದು ಅದ್ಭುತ ಚಿತ್ರ, ಕರ್ನಾಟಕದ ಅರಣ್ಯ ಸಂಪದ ಬಗ್ಗೆ ತೋರಿಸಿದಂತಹ ಚಿತ್ರ ಈ ಗಂಧದ ಗುಡಿ. ಇದು ಚಲನಚಿತ್ರನ, ಸಾಕ್ಷ್ಯಚಿತ್ರನ? ಇದೊಂದು ಜನರಲ್ ಒಂದು ಕನ್ಫ್ಯೂಷನ್ ಇದೆ, ಯಾಕಂದರೆ ಟೀಸರ್ ಇವಾಗ ಬಿಡುಗಡೆ ಆಗಿರುವಂಥದ್ದು. ಮತ್ತು ಈ ಕಾನ್ಸೆಪ್ಟು ಪುನೀತ್ ರಾಜ್ಕುಮಾರ್ ಸರ್ದ ಅಥವಾ ನಿಮ್ದ ಡಿಸ್ಕಷನ್ ಹೇಗಾಯಿತು? ಇದನ್ನು ಯಾವಾಗ ಮಾಡಬೇಕು ಅನ್ನೋ ಒಂದು ಪ್ಲಾನ್ಗಳು ಶುರು ಆಗಿದ್ದು ಸರ್? ಇಲ್ಲ, ತುಂಬ ಜನ ನನಗೂ ಕೇಳಿದ್ದಾರೆ ಇದು ಡಾಕ್ಯುಮೆಂಟ್ರಿನ ಸಿನಿಮಾನ ಅಂತ. ಇಲ್ಲೋ, ಇದೊಂದು ಹೊಸ ಪ್ರಯೋಗ, ಇದು ಒಂದು ಫುಲ್ ಲೆಂತ್ ಫಿಲ್ಮು ಅಂದರೆ ಇದೊಂದು ಶಾರ್ಟ್ ಫಿಲ್ಮ್ ಅಲ್ಲ, ಇದೊಂದು ಫುಲ್ ಲೆಂತ್ ಫಿಲ್ಮು. ಥಿಯೇಟರ್ಸ್ ಮಾಡಿರುವಂಥ ಒಂದು ಫುಲ್ ಲೆಂತ್ ಫಿಲ್ಮ್ ಇದು. ಹಾಗಾಗಿ ಇದು ಇದರಲ್ಲಿ ಅಪ್ಪು ಅವರು ಮೇಕಪ್ ಹಾಕಿಲ್ಲ, ಏನಿಲ್ಲ, ಅವ್ರು ಹೇಗಿದ್ರು ಹಾಗೇ ಇದ್ರು. ನನಗೆ ಇನ್ಫ್ಯಾಕ್ಟ್ ನನಗೊಂದು ಮೆಸೇಜ್ ಕಳಿಸಿದ್ರು ಲಾಸ್ಟಲ್ಲಿ, ನನ್ನೊಂದು ಸಣ್ಣ ರಿಕ್ವೆಸ್ಟ್ ಇದೆ ಅಂತ. ನೀವೇನು ರಿಕ್ವೆಸ್ಟ್ ಮಾಡೋದು ಏನು ಹೇಳಿ ಅಂದರೆ ಪವರ್ ಸ್ಟಾರ್ ತೆಗೆದು ಬಿಡಿ ಅಂತ. ಅಷ್ಟು ಒಂದು ಡೌನ್ ಟು ಅರ್ತ್ ಒಬ್ಬ ಸಾಮಾನ್ಯ ಒಬ್ಬ ಮನುಷ್ಯನಾಗಿ ಇದನ್ನು ಹೋಗಿ ನಾವು ಮಾಡ್ಕೊಂಬರೋಣ ಅಂತ ಮಾಡಿದಂಥದ್ದು. ಸೊ ಕೆಲವು ಕತೆಗಳು ನಾವು ನೋಡ್ತೀವಿ, ಕೆಲವು ಕೇಳ್ತೀವಿ, ಬಟ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡುವಂಥ ಕತೆ ಇದು. ಸೊ ಇದು ಫುಲ್ ಲೆಂತ್ ಫಿಲ್ಮ್ ಆಗುತ್ತೆ. ಹಾಗೆ ಒಂದು ಹೊಸ ಪ್ರಯೋಗ ಇಡ್ತು, ಭಾರತದಲ್ಲೇ ಹೊಸ ಪ್ರಯೋಗ ಅಂತ ಹೇಳ್ಬೋದು. ಇದೊಂದು ಹೊಸ ಸಿನಿಮ್ಯಾಟಿಕ್ ಏನಂತ ಜರ್ನಿ ಅಂತ ಏನು ಹೇಳ್ತೀವಿ ಅದು. ಹಾಗೆ ಇದು ನನ್ನ ಪ್ಲ್ಯಾನು ಅವ್ರ ಪ್ಲ್ಯಾನು ಅಂತ ಏನೂ ಇಲ್ಲ. ಹೇಗೆ ಮಾತಾಡ್ತಾ ಮಾತಾಡ್ತಾ ಒಂದಕ್ಕೊಂದಕ್ಕೆ ಸೇರಿ ಹುಟ್ಟಿದಂಥ ಆರ್ಗ್ಯಾನಿಕ್ ಫಿಲ್ಮ್ ಇದು. ಇದಕ್ಕೆ ನಾವೊಂದು ಮೊದಲೇ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಹಿಂಗೆ ಮಾಡೋಣ ಹಾಗೆ ಮಾಡೋಣ ಅಂತಲ್ಲ, ಆರ್ಗ್ಯಾನಿಕ್ ಆಗಿ ಒಂದು ಕನಸಿಗೆ ಕನಸು ಕಟ್ಕೊಂಡು ಎವಾಲ್ವ್ ಆದಂಥದ್ದು. ಅವ್ರಿಗೊಂದು ಆಸೆ ಇತ್ತು, ನಾನು ಹೀಗೆ ಒಂದು ನಾನು ಹೇಗಿದ್ದೀನೋ ಹಾಗೆ ಒಂದು ಸಿನಿಮಾ ಮಾಡಬೇಕು ವಿತೌಟ್ ಏನೋ ಅಥವಾ ಆ್ಯಕ್ಟಿಂಗ್ ಅಥವಾ ಅದು ಏನಂತೀರ, ಅದು ಆ ಆಸೆನ ನಾವು ಇಟ್ಕೊಂಡು ಹಾಗೇ ಅದನ್ನು ನಾವು ಫಾಲೋ ಮಾಡಿಕೊಂಡು ಎಲ್ಲ ಡಿಸ್ಕಷನ್ಸು ಹಾಗೆ ನಾನು ಅವ್ರನ್ನ ಹೀಗೆ ಮಾಡೋಣ ಅಂತಂದರೆ ಹಾಂ ಹೀಗೆ ಮಾಡ್ಬೋದಾ ಅಂತ. ಸೊ ಒಂದು ಪ್ಲ್ಯಾನ್ಸ್ನೆಲ್ಲ ಒಂದು ಅವರು ಒಂದು ಮಾರ್ಗದರ್ಶನದಲ್ಲಿ ಒಂದು ನೇತೃತ್ವದಲ್ಲಿ ಅವ್ರು ಹೇಗೆ ಹೇಳಿದ್ರು ಅವರು ತುಂಬ ತಿಳ್ಕೊಂಡ್ರು, ಅವ್ರಿಗೆ ಎಲ್ಲ ವಿಷಯಗಳು ಗೊತ್ತು. ತುಂಬ ಆಮೇಲೆ ತುಂಬ ಅಡ್ವೆಂಚರಸ್ ಅವರು, ನಿಮ್ಗೆ ಗೊತ್ತಿರೋ ಹಾಗೆ. ಇಂಥ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋದಿಲ್ಲ. ಊಟ ತಿಂಡಿ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಓಡೋದಿರ್ಬೋದು, ಹಾಗೆ ಎಲ್ಲ ತಿಳ್ಕೊಂಡಿದ್ರಿಂದ ಅವರು ನನಗೆ ಯಾವತ್ತೂ ಒಂದು ದಿವಸಕ್ಕೂ ಇದು ಹೀಗಾಗುತ್ತೆ ಹೀಗೆ ಬರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಒಂದೇನು ಹೇಳ್ತೀನಿ ಅಂದರೆ ಇದು ಅವ್ರ ಕನಸು ಹೀಗೆ ಮಾಡೋಣ ಅಂತ. ಸೊ ನಾವು ಎವ್ರಿ ಟೈಮಲ್ಲೂ ಏನೋ ಒಂದು ಮಾಡಿದಾಗ ಅವ್ರದ್ದಿದ್ರೆ ಇದನ್ನು ಈ ಥರ ಮಾಡಿರೋರ, ಅವ್ರ ಕನಸು ಹೀಗಾಗ್ತಿತ್ತ ಅಂತ ಆ ಒಂದು ಇದನ್ನ ಇಟ್ಕೊಂಡು ಅವ್ರಿಗೆ ತೋರಿಸಿದ್ವಿ. ಎಲ್ಲ ಮಾಡಿಲ್ಲ ನೋಡಿ, ಸಂತೋಷ ಪಟ್ಟಿದ್ರು. ಕಡೆ ಒಂದು ರಿಲೀಫು ಅಷ್ಟೇ, ನೋಡಿದ್ರು ಅವ್ರಿಗೆ ಹೇಗೆ ಇಷ್ಟ ಬಂದಿತ್ತು ಹಾಗೆ ಇದು ಬಂದಿತ್ತು ಅನ್ನೋದೊಂದು. ಸರ್, ಈಗ ಈ ಸಿನಿಮಾನ ಮತ್ತೆ ಸಾಕಷ್ಟು ಘಟನೆ ಆದಮೇಲೆ ಪುನೀತ್ ರಾಜ್ಕುಮಾರ್ ನಮ್ಮ ಆಗಲಾದ್ಮೇಲೆ 1 ರಿಲೀಸ್ ಆಗುವಂಥದ್ದು, ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಕೂಡ ಆಗಿತ್ತು. ತಿರ್ಗಾ ಅಶ್ವಿನಿ ಮೇಡಮ್ ಇದು ಪುನೀತ್ ಅಭಿಮಾನಿಗಳಿಗೆ ಒಂದು ಸಿಹಿ ಸಿದ್ದು ಕೊಟ್ಟಿದ್ದು, ರಿಲೀಸ್ ಮಾಡ್ತಿದ್ದೀವಿ ಅಂತ ಇವತ್ತು ರಿಲೀಸ್ ಆಯಿತು ಈ ಚಿತ್ರನ. ಅಶ್ವಿನಿ ಮೇಡಮ್ ನೋಡಿರುವಂಥದ್ದು
ಇಲ್ಲ, ಅವರು ನೋಡಿದ್ದಾರೆ. ಆಮೇಲೆ ಅವರು ಫಸ್ಟಿಂದನೂ ನಮ್ಮನ್ನು ಎಲ್ಲ ಮಾತಾಡಿಸ್ಕೊಂಡು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಅವರು, ಯಾಕಂದರೆ ಪಿ ಆರ್ ಕೆಲ್ ಅವರು ಒಂದು ಸ್ತಂಭ ಇದ್ದಾಗೆ ಅವರು ಎಲ್ಲ ಡಿಸ್ಕಷನ್ಸ್ ಇರ್ಬೋದು ಅಥವಾ ಎಲ್ಲ ಒಂದು ಶೂಟಿಂಗ್ ಇರ್ಬೋದು ಎಲ್ಲ ಕಡೆನೂ ಬಂದಿದ್ದಾಗಿರ್ಬೋದು ಅಥವಾ ಫೀಡ್ಬ್ಯಾಕ್ ಕೊಡೋದು, ಅವರು ಫಸ್ಟಿಂದನೂ ಇದ್ರ ಜೊತೆಲೇ ಬಂದಿದ್ದಾರೆ. ಅದರಿಂದ ನಮಗೊಂದೇನೋ ಒಂದು ಏನಂತೀರ ಒಂದು ಧೈರ್ಯ, ಯಾಕಂದರೆ ಅವರಿದಾರಲ್ಲ, ಅವ್ರು ಹೀಗೆ ಮಾಡಿದಾರಲ್ಲ ಅನ್ನೋದು ಅದು ನಮಗೊಂದು ಧೈರ್ಯ ಅಷ್ಟೇ. ಸರ್, ಈಗ ಯಾವ ಕಾಡೆಲ್ಲ ಈ ಚಿತ್ರಕ್ಕೋಸ್ಕರ ಸುತ್ತಾಡಿದ್ರಿ, ಎಷ್ಟು ದಿನ ಶೂಟಿಂಗ್ ನಡೆಯಿತು, ಎಷ್ಟು ದಿನ ಪ್ಲ್ಯಾನ್ ಆಯಿತು? ಯಾಕಂದರೆ ಇದು ಒಂದು ಹೊಸ ಪ್ರಯೋಗ ಅಂತಿದ್ದೀರಾ, ಒಂದು ಶೆಡ್ಯೂಲ್ ಮಾಡ್ಕೊಳೋಕ್ಕಾಗಲ್ಲ, ಯಾಕಂದರೆ ಸೀಸನ್ ವೈಸಲ್ಲ ಅಥವಾ ಪ್ರಾಣಿಗಳು ನೋಡೋದು. ಮತ್ತು ಟೀಸರಲ್ಲೂ ಬಹಳ ಇಂಪಾರ್ಟೆಂಟ್ ವಿಚಾರ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಡೈಲಾಗ್ ಇರುವಂಥದ್ದು ಗಂಧದ ಗುಡಿ ಚಿತ್ರದ್ದು. ಇದು ಒಂದು ವರ್ಷ ಫಿಲ್ಮ್ ಮಾಡಿದ್ದೀವಿ, ಸುಮಾರು ಕರ್ನಾಟಕ ಫುಲ್ ಸುತ್ತಿದ್ದೀವಿ. ಈ ಜಾಗ ಆ ಜಾಗ ಅಂತ ಹೇಳೋಕ್ಕೆ ಲಿಸ್ಟ್ ತೆಗೆದ್ರೆ ಅದು ತುಂಬ ದೊಡ್ಡದಾಗ್ಬಿಡುತ್ತೆ. ಸೊ ಎಲ್ಲ ಕಡೆನೂ ಶೂಟ್ ಮಾಡಿದ್ದೀವಿ, ನೀರು ಕೆಳಗೆ ಹೋಗಿದ್ದೀವಿ, ಬೆಟ್ಟದ ಮೇಲೆ ಹೋಗಿದ್ದೀವಿ. ಆಮೇಲೆ ನಮ್ಗೆ ಎಲ್ಲರಿಗೂ ಅಣ್ಣ ಅವರು ಅಂತಂದರೆ ಒಂದು ಥರ ಸೂಪರ್ ಪವರ್ ಇದ್ದಾಗೆ. ಸೊ ಅವರು ಆ ಗಂಧದ ಗುಡೀಲಿ ಹೇಳಿರೋ ಆ ಡೈಲಾಗ್ ನೆನ್ನೆ ರಾಘಣ್ಣ ಅವ್ರು ಕೇಳ್ತಿದ್ದೆ, ನಿಮಗೇನು ಇಷ್ಟ ಆಯ್ತು ಅಂತ. ಇಲ್ಲ, ಆ ಲೈನ್ ಇದೆಯಲ್ಲ ಅದು ನನಗೆ ಕೇಳಿ ನನಗೆ ತುಂಬ ಒಂಥರ ಅದೊಂಥರ ಕೂಗಿದಾಗೆ. ನಾವೆಲ್ಲರೂ ಈಗ ನಮ್ಮ ಕಾಡುಗಳ ಬಗ್ಗೆ ನಾವು ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅವರು 50 ವರ್ಷದಿಂದ ಹೇಳಿದರು, ಲೆಕ್ಕ ಹಾಕುವ 5 ದಶಕದ ಹಿಂದೆ. ಇವತ್ತು ನಾವೇನು ಕೋವಿಡ್ ಗಿವಿಡ್ ಎಲ್ಲ ನೋಡ್ತಾ ಇದ್ದೀವಿ, ಅದೆಲ್ಲ ಆಗಿರೋದೇ ನಾವು ಕಾಡಿನ ಬಗ್ಗೆ, ಅದ್ರ ಬಗ್ಗೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡದೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿರೋದ್ರಿಂದ. ಮತ್ತು ಆ 5 ದಶಕದಿಂದ ಹೇಳಿದ ಮಾತು ಇವತ್ತಿಗೂ ಸತ ನಮ್ಮೊಂದಿಗೆ 100% ಇವತ್ತಿಗಿನ್ನ ಅದ್ರ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗಿದೆ. ಪುನೀತ್ ಅವರು ಈ ಚಿತ್ರದಲ್ಲಿ ಯಾವ ರೀತಿ ಇದ್ದಾರೆ ಸರ್, ಆಸ್ ಅ ಆ್ಯಕ್ಟರ್ ನಾಯಕನ ಏನು ಪಾತ್ರದಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ? ಒಂದು ಪ್ರೊಡ್ಯೂಸರ್ ಆಗೂ ಇದ್ದಾರೆ ಪುನೀತ್ ರಾಜ್ಕುಮಾರ್, ದೊಡ್ಡ ಕನಸಿದು ಅವರು ಹೇಳ್ಕೊಂಡಾಗೇನೆ. ಅವರ ಮರಣ ನಂತರ ಅವರು ಮಾತಾಡಿದ ಆಡಿಯೋ ಕೂಡ ವೈರಲ್ ಆಗಿತ್ತು. 1ನೇ ತಾರೀಕು ಇದನ್ನು ಚಿತ್ರಮಂದಿರಗಳಲ್ಲಿ ಟೀಸರ್ ಕೊಡ್ತೀವಿ, ರಿಲೀಸ್ ಮಾಡಬೇಕು ಅಂತ. ಏನಾಗಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಈ ಚಿತ್ರದಲ್ಲಿ ನೋಡ್ಬೋದು? ಇಲ್ಲಿ ನೀವು ಇಂಪಾರ್ಟೆಂಟ್ ಒಂದು ಪವರ್ ಸ್ಟಾರ್ ತೆಗೆದುಬಿಡಿ ಅಂತ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂತ. ಇಲ್ಲ, ಒಂದೇ ಮಾತಲ್ಲಿ ನಾನು ಹೇಳಬೇಕು ಅಂದರೆ ನೀವು ಅವ್ರನ್ನ ಅವ್ರಾಗಿ ನೋಡ್ತೀರಾ ಅಷ್ಟೇ, ಯಾಕಂದರೆ ಅದಕ್ಕೆ ಮುಂದೆ ನಾನು ಏನು ಹೇಳಿದ್ರು ಅವ್ರು ಹೇಳೋದನ್ನ ನಾನು ಹೇಳ್ದಂಗೆ ಆಗುತ್ತೆ. ಅದಕ್ಕೆ ಅವರು ಹೇಗಿದ್ರು ಅನ್ನೋದನ್ನು ಜನ ಗ್ಲಿಂಪ್ಸಸ್ಸಲ್ಲಿ ನೋಡಿದ್ದಾರೆ ಅಲ್ಲಿ ಇಲ್ಲಿ. ಇದು ಒಂದು ಓವರಾಲ್ ನೀವು ಅವ್ರು ಹೇಗಿದ್ರು ಎಲ್ಲ ವಿಷಯದ ಬಗ್ಗೆ ಅನ್ನೋದನ್ನು ಅವರನ್ನಾಗೆ ನೋಡ್ತೀರಾ ಅಷ್ಟೇ. ಚಿತ್ರದ ಬಗ್ಗೆ ಹೇಳೋದಾದರೆ ಸರ್, ಪುನೀತ್ ರಾಜ್ಕುಮಾರ್ ಅವರು ಅವರನ್ನು ಅವರಾಗೆ ನಾವು ಮತ್ತೆ ನೋಡುವಂತಹ ಅವಕಾಶ ಇದೆ. ಈ ಯಾವ ರೀತಿ ಅವರು ಆ ಕಾಡುಗಳಲ್ಲಿ ಇದ್ದಿದ್ದು, ಕಾಡು ಪ್ರಾಣಿಗಳು ನೋಡಿರ್ಬೋದು, ಅದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾರೆ. ಯಾಕಂದರೆ ಆಲ್ಮೋಸ್ಟ್ 1 ವರ್ಷ ಶೂಟ್ ಮಾಡಿದ್ವಿ, 1 ವರ್ಷ ಕಾಡುಗಳು ಸುತ್ತಿದ್ದೀರಾ? ಕಾಡಷ್ಟೇ ಅಲ್ಲ, ಎಲ್ಲ ಕಾಡು ಎಲ್ಲ ಸುತ್ತಿದ್ದೀವಿ. ಬಟ್ ಅದನ್ನೆಲ್ಲ ನಾನು ಹೇಳೋದಕ್ಕಿಂತ ನೋಡೋದು ಬಿಟ್ರೆ, ಯಾಕಂದರೆ ನಾನು ಏನೇ ಹೇಳಿದ್ರು ಅದಕ್ಕೆ ಜಸ್ಟಿಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಮೊದಲಿಂದನೂ ಇದನ್ನು ಒಂದು ಥಿಯೇಟ್ರಸಲ್ಲಿ ರಿಲೀಸ್ ಮಾಡೋಣ, ಯಾಕಂದರೆ ಜನಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು, ಸುಮ್ಮನೆ ನೋಡಿ ಕೇಳಿ ಬರುವಂಥದ್ದಲ್ಲ ಇದು. ಹಾಗಾಗಿ ನೆಕ್ಸ್ಟ್ ಇಯರ್ ನಾವು ಬೇಗನೆ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ ಎಲ್ಲರಿಗೂ ಅವ್ರು ಏನು ಹೇಳಕ್ಕೆ ಬಯಸಿದ್ರು, ಹೇಗಿದ್ರು, ಎಲ್ಲನೂ ಒಂಥರ ಅವ್ರ ಬಾಯಿಂದನೇ ಅವ್ರ ಕಣ್ಣಿಂದನೇ ನೋಡೋಣ. ಪುನೀತ್ ರಾಜ್ಕುಮಾರ್ ಬಗ್ಗೆನೇ, ಯಾಕಂದರೆ ಅವರ ದೊಡ್ಡ ಕನಸು, ಅವರ ನಿರೀಕ್ಷೆಗಳು ಸಾಕಷ್ಟು ಇತ್ತು ಚಿತ್ರಗಳಲ್ಲಿ ಅಭಿನಯ ಮಾಡೋದಕ್ಕೂ ಈ ಥರ ಒಂದು ಪ್ರಯೋಗದಲ್ಲಿ ಭಾಗಿಯಾಗೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನೀವು 1 ವರ್ಷ ಅವ್ರ ಜೊತೆ ಇದ್ದಿದ್ದು, ಅದ್ರ ಬಗ್ಗೆ ಮಾತಾಡೋದು. ಇಲ್ಲ, ನನಗೆ ಯಾವತ್ತೂ ಒಬ್ಬ ಸೂಪರ್ ಸ್ಟಾರ್ ಜೊತೆ ಇದ್ದೀನಿ ಅಂತ ನನಗೆ ಇವತ್ತವರೆಗೂ ಅನಿಸಿಲ್ಲ. ಯಾಕಂದರೆ ಮೊದಲು ಭಯ ಆಯಿತು, ಇಷ್ಟು ದೊಡ್ಡ ವ್ಯಕ್ತಿ ಜೊತೆ ನಾವು ಹೇಗೆ ಓಡಾಡೋದು, ಎಲ್ಲಿ ಹೇಗೆ ಅವ್ರಿಗೆ ನಾವು ಏನು ಅನ್ಕೋತೀವೋ, ಅವ್ರೇನೋ ತಪ್ಪು ಅನ್ಕೊಂಡ್ಬಿಟ್ರೆ ನಾವೇನೋ ತಪ್ಪು ಮಾಡ್ತೀವಿ ಅಂತ ನನಗೆ ಇವತ್ತವರೆಗೂ. ಬಟ್ ಫಸ್ಟ್ ಡೇಯಿಂದ ಇವತ್ತವರೆಗೂ ಯಾವತ್ತೂ ಅವರೊಬ್ಬರು ಸೂಪರ್ ಸ್ಟಾರ್ ಥರ ನಮ್ಗೆ ಅನಿಸ್ಲಿಲ್ಲ. ಯಾವಾಗಲೂ ಒಬ್ಬ ಸಾಮಾನ್ಯ ಒಬ್ಬ ಸ್ನೇಹಿತನಾಗಿ ಒಬ್ಬ ಮಾರ್ಗದರ್ಶನಾಗಿ ಹಾಗೇ ಇದ್ದರು ನನ್ನ ಜೊತೆ. ಸೊ ನನಗೀಗಲೂ ನೆನಪಿಸ್ಕೊಂಡ್ರೆ ಒಂದು ಕನಸು ಅನಿಸುತ್ತೆ. ಎಷ್ಟೊಂದು ಜನ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರೆ ಸಾಕು ಅಂತಾರೆ, 1 ವರ್ಷ ಅವ್ರ ಜೊತೆ ಏನೋ ಆನ್ ಆ್ಯಂಡ್ ಆಫ್ ಕಾಲ ಕಳೆದಿದ್ದೀವಿ ಅಂದರೆ ನಮ್ಮ ಪುಣ್ಯ ಅಷ್ಟೆ. ಸಾಕಷ್ಟು ನಿರೀಕ್ಷೆಗಳಿದ್ದಂತಹ ಒಂದು ಪ್ರಾಯೋಗಿಕ ಚಿತ್ರ ಯಾವಾಗ ಜನರ ಮುಂದೆ ಬರುತ್ತೆ, ಥಿಯೇಟರ್ಗಳ ಮುಂದೆ ಬರುತ್ತೆ? ಯಾಕಂದರೆ 1 ತಿಂಗಳು ಇವತ್ತು ಪರೋತ್ತಮ ರಾಜ್ಕುಮಾರ್ ಹುಟ್ಟಿದ ಹಬ್ಬದ ದಿವಸಕ್ಕೆ ಟೀಸರ್ ರಿಲೀಸ್ ಆಗಿದೆ. ಈ ಚಿತ್ರ ಅಭಿಮಾನಿಗಳಿಗೆ, ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಪುನೀತ್ ರಾಜ್ಕುಮಾರ್ ಆಗಿ ಸ್ಕ್ರೀನಲ್ಲಿ ನೋಡುವಂಥ ಅವಕಾಶ ಇರುವಂಥದ್ದು, ಅದು ಯಾವಾಗ ರಿಲೀಸ್ ಮಾಡುವಂಥದ್ದು? ಇಲ್ಲ, ನೆಕ್ಸ್ಟ್ ಇಯರ್ ಆದಷ್ಟು ಬೇಗ ಮಾಡ್ತೀವಿ, ಯಾಕಂದರೆ ಅದನ್ನು ಪೋಸ್ಟ್ ಪ್ರೊಡಕ್ಷನ್ಲಿದೆ, ಅದು ಎಲ್ಲ ಒಂದು ಕರೆಕ್ಟಾಗಿ ಆಗಬೇಕು, ಅರ್ಜೆಂಟಲ್ಲಿ ಏನು ಮಾಡೋದು ಬೇಡ ಅಂತ. ಆದಷ್ಟು ನಾವು ನೆಕ್ಸ್ಟ್ ಇಯರ್ ಬೇಗನೆ ರಿಲೀಸ್ ಮಾಡ್ತೀವಿ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಬಗ್ಗೆನೇ ಕೇಳೋದಾದರೆ, ಈಗ ಟೀಸರ್ ರಿಲೀಸ್ ಆಗಿದೆ, ಸಾಕಷ್ಟು ನಿರೀಕ್ಷೆಗಳಿವೆ, ತುಂಬ ಕಾಡು ಮತ್ತು ನಾಡುಗಳಲ್ಲೆಲ್ಲ ಸಂಚಾರ ಮಾಡ್ತಿರುವಂಥದ್ದು, ಕ್ಯಾಮ್ರಾ ವರ್ಕು, ಟೀಮ್ ಬಗ್ಗೆ ಮಾತಾಡೋದು.
ಇಲ್ಲ ಟೀಮ್ ನೀವೇ ನೋಡಿದಾಗೆ ಅಜನೀಶ್ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಅವ್ರ ಮ್ಯೂಸಿಕ್ ಬಗ್ಗೆ ನಾನೇನು ಮಾತಾಡೋದೇ ಬೇಕಾಗಿಲ್ಲ. ಪ್ರತೀಕ್ ಅಂತ ಹೇಳಿ, ಪ್ರತೀಕ್ ಶೆಟ್ಟಿ ಅಂತ ಡಿ ಒ ಪಿ ಮಾಡಿದ್ದಾರೆ, ಅಂಕಿತ್ ಅಂತ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ಹಾಗೆ ಪಿ ಆರ್ ಕೆ ಅಲ್ಲಿ ಸತೀಶ್ ಅವರು, ಬದ್ರಿ ಮೇಡಮ್ ಅವರು ಎಲ್ಲರೂ ಒಂಥರ ಏನೋ ಒಂದು ಫ್ಯಾಮಿಲಿ ಥರ ಮಾಡಿರೋ ಒಂದು ಸಿನಿಮಾ ಅಂದರೆ ಒಂಥರ ಬೆಸ್ಟ್ ಎಫರ್ಟ್ ನಾವು ಹಾಕಿ ಇದ್ರ ಬಗ್ಗೆ ಏನಂತೀರಾ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ನಾವು ತೋರಿಸಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಿನಿಮಾ ಮಾಡಿ ಅದನ್ನು ತೋರಿಸೋಣ ಆದಷ್ಟು ಬೇಗ ಅಂತ. ಅಶ್ವಿನಿ ಮೇಡಮ್, ಇಂಥ ಸಂದರ್ಭದಲ್ಲೂ ಇದಕ್ಕೆ ಸಪೋರ್ಟ್ ಕೊಟ್ಟಿದ್ದು, ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಕನಸಾಗಿತ್ತಿದ್ದು, ಯಾಕೆಂದರೆ ಚಿತ್ರಗಳಲ್ಲಿ ಅಭಿನಯನೇ ಬೇರೆ, ಇದು ಒಂದು ಪ್ರಾಯೋಗಿಕ ಚಿತ್ರದಲ್ಲಿ ಅವ್ರಾಗ ಅವರೇ ಕಾಣಿಸ್ಕೊಳ್ಳೋದು, ಪುನೀತ್ ರಾಜ್ಕುಮಾರ್ ಆಗೇ ಕಾಣಿಸ್ಕೊತಿರುವಂಥದ್ದು, ಇದು ಅಶ್ವಿನಿ ಮೇಡಮ್ ಸಪೋರ್ಟ್ ಯಾವ ರೀತಿ? ಅಲ್ಲ ಅವರು ಇವ್ರು ಹೇಗೆ ಸಪೋರ್ಟ್ ಇದ್ರು, ಒಂದು ಪಿಲ್ಲರ್ ಅಂದರೆ ಅವ್ರು ಇನ್ನೊಂದು ಪಿಲ್ಲರು, ಅವರೆಲ್ಲ ಇರೋದಕ್ಕೆ ನಾವೇನೋ ಇನ್ನೂ ಯೋಚನೆ ಮಾಡೋಕ್ಕಾಗ್ತಾ ಇದೆ, ಅದೆಲ್ಲ ಇದೆಯಲ್ಲ ನಾನು ಏನು ಮಾಡಬೇಕಂತ ಗೊತ್ತಾಗ್ದೇ ನಾವು ಸುಮ್ಮನಾಗ್ಬಿಡ್ತಿದ್ವಿ. ಇಲ್ಲ ತುಂಬ ಅವ್ರೊಂದು ಪಿಲ್ಲರ್ ಆದರೆ ಇವರು ಒಂದು ಪಿಲ್ಲರು ಮೊದಲಿಂದನೂ, ಅಂದರೆ ಇವಾಗ ಅಂತಲ್ಲ ರೀಸೆಂಟ್, ಮೊದಲಿಂದನೂ ಅವರು ಏನೇ ಡಿಸ್ಕಷನ್ ಇರಲಿ ಏನೇ ಇರಲಿ ಅವರು ಪಾಲ್ಗೊಂಡು ಒಂದು ಐಡಿಯಾ ಕೊಡೋದಿರ್ಬೋದು, ಹೀಗೆ ಮಾಡೋಣ ಇಲ್ಲ ಮಾಡೋಣ ತೊಗೊಳ್ಳಿ ಅಂತ ಹೇಳೋದಿರ್ಬೋದು. ಸೊ ಇಬ್ಬರೂ ಸರ್, ಈ ಗಂಧದ ಗುಡಿಯಲ್ಲಿ ಹಿಂದಿನ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ, ಮತ್ತು ಶಿವರಾಜ್ಕುಮಾರ್ ಅಭಿನಯದ ಗಂಧದ ನಡಿ ಪಾರ್ಟ್ ಟು, ಈಗ ಪುನೀತ್ ರಾಜ್ಕುಮಾರ್ ಅವರು ಅವ್ರಾಗ ಅವರೇ ಕಾಣಿಸ್ಕೊತಿರುವಂಥ ಪುನೀತ್ ರಾಜ್ಕುಮಾರ್ ಆಗೇ ಕಾಣಿಸ್ಕೊತಿರೋ ಗಂಧದ ಗುಡಿಗೂ ಸಿಮಿಲರಿಟೀಸು ಅಥವಾ ಏನಾದ್ರು ಲಿಂಕ್ ಏನಾದ್ರು ಇದೆಯಾ ಸರ್? ನೀವು ಸಿನಿಮಾ ನೋಡಿ ಯಾಕಂದರೆ ಅದಕ್ಕೆ ಮುಂದೆ ನಾನು ಏನು ಹೇಳಿದ್ರು ತಪ್ಪಾಗುತ್ತೆ. ಅವ್ರು ಏನು ಹೇಳಬೇಕು ಅಂತಿದ್ರು ಅವ್ರ ಸಿನಿಮಾದಲ್ಲಿ ಅವರೇ ಹೇಳಿದ್ದಾರೆ, ನಾನಂತಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಹಾಂ, ಥ್ಯಾಂಕ್ ಯು ಸರ್. ಅಭಿಮಾನಿಗಳಿಗೆ, ಕಡೆಯದಾಗಿ ಅಭಿಮಾನಿಗಳಿಗೆ, ಪುನೀತ್ ರಾಜ್ಕುಮಾರ್ ಇನ್ನೂ ಜೀವಂತಾಗಿ ಇದ್ದಾರೆ, ಎಲ್ಲರ ನಡುವೆನೂ ಇದ್ದಾರೆ, ಅಭಿಮಾನಿಗಳಿಗೆ ಒಂದು ಈ ಮೂಲಕ ತಿಳಿಸೋದಾದ್ರೆ? ಇಲ್ಲ, ಅವರು ಇದರಲ್ಲಿ ತುಂಬ ಅವ್ರ ಅಭಿಮಾನಿಗಳಿಗೆ ತುಂಬ ಮಾತುಗಳನ್ನ ಹೇಳಿದ್ದಾರೆ. ಇವತ್ತುವರೆಗೂ ಅವ್ರು ಹೇಳಿದಾಗ ನನಗೂ ಅವ್ರು ನಮ್ಮ ಮಧ್ಯೆ ಇದ್ದಾರೆ ಅಂತ ಅನಿಸುತ್ತೆ. ಸೊ ಇದು ರಿಲೀಸ್ ಮಾಡಿರೋದೇನೆ ಅವರೆಲ್ಲ ಅಷ್ಟು ಕೇಳಿ ಇರಿ, ಅವ್ರು ತುಂಬ ಕಾತರದಿಂದ ಕಾಯ್ತಾಯಿದ್ರು. ಸೊ ಇದನ್ನು ಡಿಲೇ ಮಾಡೋದು ಬೇಡ, ನಾವು ಸಿನಿಮಾ ಮುಂದಿನ ವರ್ಷ ಮಾಡೋಣ, ಬಟ್ ಈಗ ಅಟ್ಲೀಸ್ಟ್ ಟೀಸರ್ ನಾವು ರಿಲೀಸ್ ಮಾಡೋಣ ಅಂತ ಹೇಳಿ ಅವ್ರ ಕನಸು ಅವ್ರ ಅಭಿಮಾನಿಗಳಿಗೆ ಅವ್ರಿಗೆ ಏನು ತೋರಿಸ್ಬೇಕು ಅಂತಿತ್ತು ಅದನ್ನು ನಾವು ಹಾಗೇ ತೋರಿಸ್ತೀವಿ, ಅದು ನಮ್ಮ ಕರ್ತವ್ಯ. ಸರ್, ಎಷ್ಟು ಗಂಟೆಗಳಿರ್ಬೋದು ಇದೊಂದು? ಇನ್ನು ಡಿಸೈಡ್ ಆಗಿಲ್ಲ ಅದು, ಬಟ್ ಫುಲ್ ಫುಲ್ ಅಂತ ಬರುತ್ತೆ. ಓಕೆ, ಇದಿಷ್ಟು ಅಮೋಘವರ್ಷವರ ಮಾತು. ಒಂದು ವರ್ಷದಿಂದ ನಾವು ವರ್ಕ್ ಮಾಡಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಆಗೇ ಇದ್ದಾರೆ, ನನಗೆ ಪವರ್ ಸ್ಟಾರ್ ಅನ್ನುವಂತಹ ಟೈಟಲ್ ಬೇಡ, ಪುನೀತ್ ರಾಜ್ಕುಮಾರ್ ಅಂತಾನೆ ಕರೀರಿ ಅಂತ ಹೇಳಿರೋದು. ಪುನೀತ್ ರಾಜ್ಕುಮಾರ್ ಅಗಲಿಕೆಗಿಂತ ಮುಂಚೆ ಮಾಡಿದಂತಹ ಅವರೇ ಖುದ್ದು ಅವರ ಕನಸಿನ ಚಿತ್ರ ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿಯ ಏನು ಕಾಡಿನ ಬಗ್ಗೆ ನಾಡಿನ ಬಗ್ಗೆ, ಜೊತೆಗೆ ಮುಖ್ಯವಾಗಿ ಇಲ್ಲಿ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಏನು ಹೇಳಬೇಕು ಅಂದ್ಕೊಂಡಿದ್ರು ಅದನ್ನು ಈ ಚಿತ್ರದ ಮೂಲಕ ಹೇಳಿದ್ದಾರೆ, ಪುನೀತ್ ರಾಜ್ಕುಮಾರ್ ಆಗೇ ಹೇಳಿದ್ದಾರೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು.